ಭಾರತ ದೇಶದ ಸೂಪರ್ಸಾನಿಕ್ ಫೈಟರ್ ಜೆಟ್ಗಳಿಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಈಗಾಗಲೇ ನಮ್ಮ ವಾಯುಸೇನೆಯಲ್ಲಿ ತೇಜಸ್ ಯುದ್ಧ ವಿಮಾನ ಕಾರ್ಯನಿರ್ವಹಿಸುತ್ತಾ ಇದೆ ಆದರೂ ಕೂಡ ಇನ್ನೂ ಜಾಸ್ತಿ ಇಂತಹ ತೇಜಸ್ ವಿಮಾನಗಳು ಬೇಕು ಅಂತ ಹೇಳಿ ನಮ್ಮ ಆರ್ಮಿ ಸೇರಿದಂತೆ ವಾಯುಪಡೆ ಹೇಳಿದೆ ಸರ್ಕಾರಕ್ಕೆ ಇದರ ಜೊತೆಗೆ ಅಮೆರಿಕ ಇಂಡೋನೇಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳು ಕೂಡ ನಮಗೂ ತೇಜಸ್ ನಂತಹ ಯುದ್ಧ ವಿಮಾನ ಬೇಕು ತೇಜಸ್ ಯುದ್ಧ ವಿಮಾನ ಬೇಕು ಅಂತ ಹೇಳಿ ಎಚ್ಎಎಲ್ ಗೆ ಆರ್ಡರ್ ಗಳನ್ನು ಪ್ಲೇಸ್ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಅಷ್ಟಕ್ಕೂ ಈ ತೇಜಸ್ ಯಾಕೆ ಎಲ್ಲರಿಗಿಂತ ಫೇವರೇಟ್ ಅಂದ್ರೆ ಸೋ ಇದರಲ್ಲಿ ಅಪ್ಡೇಟೆಡ್ ಟೆಕ್ನಾಲಜಿ ಅಷ್ಟು ತುಂಬಾ ಚೆನ್ನಾಗಿದೆ ತುಂಬಾ ಲೈಟ್ ವೇಟ್ ಇರುತ್ತೆ ಜೊತೆಗೆ ಎಲ್ಲಿ ಬೇಕಾದರೂ ಇದನ್ನ ಲ್ಯಾಂಡ್ ಮಾಡಬಹುದು ಬೇಗ ಟೇಕ್ ಆಫ್ ಮಾಡಬಹುದು ಲಘು ಯುದ್ಧ ವಿಮಾನ ಹೆಂಗ್ ಬೇಕಾದರೂ ಇದನ್ನ ಯೂಸ್ ಮಾಡಬಹುದು ಒಳ್ಳೆಯ ಸಾಮರ್ಥ್ಯ ಇರುವಂತ ಈ ಒಂದು ಯುದ್ಧ ವಿಮಾನಕ್ಕೆ ಸದ್ಯ ಈ ಬಾರಿ ಬೇರೆ ಬೇರೆ ದೇಶಗಳು ಆರ್ಡರ್ ಅನ್ನು ಕೊಟ್ಟಿದೆ ಸೋ ಈ ಹಿಂದೆ ಕೂಡ ಸರ್ಕಾರ ನಮ್ಮ ವಾಯು ಸೇನೆಗೆ ಇದನ್ನ ಸೇರಿಸುವಾಗ ಕೂಡ ಒಂದನ್ನ ನೀಡಿತು ತದನಂತರ ಸಾಕಷ್ಟು ಯುದ್ಧ ವಿಮಾನಗಳು ಈ ತರದ್ದು ಬೇಕು ಅಂತ ಹೇಳಿ ಕೇಳಿದ್ರು ಇದು ಸುಖೋಯ್ ಗಿಂತ ತುಂಬಾ ವಿಶೇಷವಾಗಿರುವಂತ ವಿಮಾನ ತೇಜಸ್ ಸೋ ಈಗಾಗಿ ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಭಾರತೀಯ ವಾಯುಪಡೆಗಳಿಂದ ಕೂಡ ಈಗಾಗಲೇ ನಮಗೆ ಈ ತರದ 83 ತೇಜಸ್ ಜೆಟ್ಗಳು ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಇದಕ್ಕೆ ಸರ್ಕಾರ ಕೂಡ ಸುಮಾರು 88,000 ಕೋಟಿ ಹಣವನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಸೋ ಒಂದ ರೀತಿ ಶತ್ರು ದೇಶಗಳ ಎದೆಯನ್ನ ನಡಗಿಸುವಂತ ಸೂಪರ್ ಸಾನಿಕ್ ಜೆಟ್ ಅಂತಂದ್ರೆ ಇದೊಂದು ತೇಜಸ್ ಅಂತ ಹೇಳಬಹುದು ಸೋ ತೇಜಸ್ ಆಕಾಶದಲ್ಲಿ ಯಾವ ತರ ಹಾರುತ್ತೆ ಅಂತ ಹೇಳಿ ಕೂಡ ನಾನು ಒಂದು ಸಣ್ಣ ಡೆಮೋವನ್ನ ಈ ಒಂದು ಎಲ್ಇಡಿ ಸ್ಕ್ರೀನ್ ನ ಮೂಲಕ ತೋರಿಸ್ತೀನಿ ಸೋ ಇದರ ಅಟ್ಯಾಕಿಂಗ್ ಮೂಡ್ ಅನ್ನು ನೋಡಬಹುದು ಸೊ ಒಮ್ಮೆ ಈ ಒಂದು ಏರ್ ಕ್ರಾಫ್ಟ್ ಈ ತರ ಇರೋದು ಎಷ್ಟು ಬೇಗ ಟರ್ನ್ ಆಗುತ್ತೆ ಅಂದ್ರೆ ಟರ್ನ್ ಆಗಕ್ಕೆ ತುಂಬಾ ದೂರ ಹೋಗ್ಬಿಟ್ಟು ಯೂ ಟರ್ನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸೊ ಅದೇ ವಿತಿನ್ ಸೆಕೆಂಡ್ಸ್ ಅಲ್ಲಿ ಲೆಫ್ಟ್ ಟರ್ನ್ ಬೇಕಾ ರೈಟ್ ಟರ್ನ್ ಬೇಕಾ ಕಂಪ್ಲೀಟ್ ಅಪ್ವರ್ಡ್ಸ್ ಬೇಕಾ ಯಾವ ತರ ಬೇಕಾದ್ರೂ ಹೋಗುವಂತ ಕೆಪಾಸಿಟಿ ಇದೆ ಮತ್ತೆ ಮಿಸೈಲ್ಸ್ ಪವರ್ ಯಾವ ತರ ಇದೆ ಅಟ್ಯಾಕಿಂಗ್ ಸಿಸ್ಟಮ್ ಯಾವ ತರ ಇದೆ ಅಂತ ಹೇಳಿ ಕೂಡ ನೋಡಬಹುದು ಸೊ ಈಗ ಈ ತೇಜಸ್ ಯುದ್ಧ ವಿಮಾನಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಬೇಕು ಅಂತ ಹೇಳಿ ವಿನ್ಯಾಸವನ್ನ ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಎಕ್ಸ್ಚೇಂಜ್ ಅನ್ನ ಮಾಡಿಕೊಂಡು ಸದ್ಯ ಇದು ಈ ಬಾರಿಯ ಏರ್ ಶೋದಲ್ಲಿ ಎಲ್ಲರ ಗಮನ ಸೆಳಿತಾ ಇದೆ ಸೊ ತೇಜಸ್ ಮುಂದೆ ಫೋಟೋಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಯಾಕಂದರೆ ತೇಜಸ್ ಯುದ್ಧ ವಿಮಾನ ಅಂದಿದ ತಕ್ಷಣ ಅದು ಭಾರತದ ಹೆಮ್ಮೆಯ ವಿಮಾನ ಅಂತ ಹೇಳ್ಬೋದು ಸೊ ಹೀಗಾಗಿ ಈ ಬಾರಿ ತೇಜಸ್ ಯುದ್ಧ ವಿಮಾನಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಬೇರೆ ದೇಶಗಳು ಕೂಡ ನಮ್ಮ ದೇಶಕ್ಕೆ ಇಂತಹ ವಿಮಾನವನ್ನು ಬೇಕು ಅಂತ ಹೇಳಿ ಎಚ್ಎಎಲ್ಗೆ ಸಾಕಷ್ಟು ಆರ್ಡರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು